ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಜಾಬ್ ಕರ್ನಾಟಕ. ಈಗ ನಾನು ಮತ್ತೊಂದು ಹುದ್ದೆ ವಿಷಯವಾಗಿ ಬಂದಿದ್ದೀನಿ. ಈ ಹುದ್ದೆ ಬಂದು ಎಲೆಕ್ಟ್ರಾನಿಕ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅಂತ ಹೇಳಿ ಹೇಳ್ಬೋದಾಗಿದೆ. ಇದೊಂದು ಗೌರ್ಮೆಂಟ್ ಎಂಟರ್ಪ್ರೈಸ್ ಅಂತ ಹೇಳಿ ಹೇಳ್ಬೋದು. ನೋಡಿ, ವರ್ಕ್ ಲೊಕೇಶನ್ ಬಂದ್ಬಿಟ್ಟು ನಿಮಗೆ ಮೈಸೂರಲ್ಲಿರುತ್ತೆ. ಓಕೆನಾ? ಮೈಸೂರು ಕರ್ನಾಟಕದಲ್ಲಿ ವರ್ಕ್ ಲೊಕೇಶನ್ ಇರುವಂಥದ್ದು. ನೋಡಿ, ಇದು ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ಗೆ ತಗೊಳ್ತಾ ಇರೋಂಥದ್ದು. ಓಕೆನಾ? ಪ್ಯೂರ್ಲಿ ಆನ್ ಫಿಕ್ಸ್ಡ್ ಟೆನ್ಯೂರ್ ಕಾಂಟ್ರಾಕ್ಟ್ ಬೇಸ್ ಮೇಲೆ ತಗೊಳ್ತಾ ಇರೋಂಥದ್ದು. 4 ವರ್ಷಗಳ ಕಾಲ ಲಾಂಗ್ ಟರ್ಮ್ ಇರುತ್ತೆ. ಸಬ್ಜೆಕ್ಟ್ ಟು ಪ್ರಾಜೆಕ್ಟ್ ರಿಕ್ವೈರ್ಮೆಂಟ್ ಅಂಡ್ ಸ್ಯಾಟಿಸ್ಫ್ಯಾಕ್ಟ್ ಪರ್ಫಾರ್ಮೆನ್ಸ್ ಆಫ್ ದ ಕ್ಯಾಂಡಿಡೇಟ್ ಅಂತ ಕೂಡ ಕೊಡ್ತಾ ಇರೋಂಥದ್ದು. ಟು ವರ್ಕ್ ಕಟ್ ಕಸ್ಟಮರ್ ಸೈಟ್ಸ್ ಮೈಸೂರು ಕರ್ನಾಟಕದಲ್ಲಿ ಓಪನ್ ಆಗಿರುವಂಥದ್ದು. ಸೈಂಟಿಫಿಕ್ ಅಸಿಸ್ಟೆಂಟ್ ಅಂತ ತಗೊಳ್ತಾರೆ, ಮತ್ತು ಜೂನಿಯರ್ ಆರ್ಟಿಷನ್ ಅಂತ ಹೇಳಿ ಇಲ್ಲಿ ತಗೊಳ್ತಾ ಇರೋಂಥದ್ದು. ನೋಡಿ, ಸೈಂಟಿಫಿಕ್ ಅಸಿಸ್ಟೆಂಟ್ಗೆ 4 ಇರುತ್ತೆ, ಜೂನಿಯರ್ ಆರ್ಟಿಷನ್ಗೆ 15 ಪೋಸ್ಟ್ ಇರುವಂಥದ್ದು. ಸೊ ಅಪ್ಪರ್ ಏಜ್ ಲಿಮಿಟ್ ಬಂದುಬಿಟ್ಟು 35 ವರ್ಷ. ಸೊ 35 ವರ್ಷಕ್ಕಿಂತ ಕಡಿಮೆ ವಯೋಮಿತಿ ಇರುವಂಥವ್ರು ಅಪ್ಲೈ ಮಾಡ್ಕೊಬೋದು. ನೋಡಿ, ತಿಂಗಳಿಗೆ ನಿಮಗೆ 21,000 ಸಿಗುತ್ತೆ, ಮತ್ತು ಜೂನಿಯರ್ ಆರ್ಟಿಷನ್ಗೆ ಸೊ ತಿಂಗಳಿಗೆ ನಿಮಗೆ 13,000 ರೂಪಾಯಿ ಸಿಗೋದು ಅಂತ ಹೇಳಿ ಹೇಳ್ಬೋದಾಗಿದೆ. ನೋಡಿ, ಇನ್ ಅಡಿಷನ್ ಟು ದ ಕಾಂಟ್ರಾಕ್ಟ್ ಪೇ, ಸೊ ಈ ಒಂದು ಪೇ ಜೊತೆಗೆ ನಿಮಗೆ ಸೊ ಎಂಪ್ಲಾಯೀಸ್ ವಿಲ್ ಬಿ ಗಿವನ್ ಯೂನಿಫಾರ್ಮ್ ಕೊಡ್ತಾರೆ, ಮತ್ತು ಪಿ ಪಿ ಇರುತ್ತೆ, ವಾಷಿಂಗ್ ಅಲೋಯೆನ್ಸಸ್ ಇರುತ್ತೆ, ಟ್ರಾನ್ಸ್ಪೋರ್ಟೇಷನ್ ಅಲೋಯೆನ್ಸಸ್ ಇರುತ್ತೆ. ಜೊತೆಗೆ ನೋಡಿ, ಕಾಂಪನ್ಸೇಷನ್ ಇನ್ಶೂರೆನ್ಸು, ಮತ್ತು ಮೆಡಿಕಲ್ ಇನ್ಶೂರೆನ್ಸು, ESI. ಸೊ ಈ ರೀತಿಯಾಗಿ ಎಲ್ಲವೂ ಕೂಡ ನಿಮಗೆ ಆಪರ್ಚುನಿಟಿ ಇರುವಂಥದ್ದು. ನೋಡಿ, ಹೌಎವರ್ ದ ಕಾಂಟ್ರಾಕ್ಟ್ ಪೇ ವಿಲ್ ಬಿ ರಿವೈಸ್ಡ್ ಒನ್ಸ್ ಇನ್ 6 ಮಂತ್ಸ್ ಅಂತ ಕೊಡ್ತಾ ಇದ್ದಾರೆ. ಸೊ ಪ್ರತಿ 6 ತಿಂಗಳಿಗೆ ನಿಮಗೆ ಈ ಒಂದು ವೇತನ ಏನು ಕೊಡ್ತಾ ಇದ್ದಾರೆ, ಸೊ ಅದು ಪ್ರತಿ 6 ತಿಂಗಳಿಗೂ ಒಂದು ಸರಿ ಚೇಂಜ್ ಆಗ್ತಾ ಇರುತ್ತೆ. ಓಕೆನಾ? ಜಾಸ್ತಿ ಮಾಡ್ತಾ ಹೋಗ್ತಾರೆ ಪ್ರತಿ 6 ತಿಂಗಳಿಗೆ, ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಓಕೆನಾ? ಬನ್ನಿ ನೋಡೋಣ. ನೋಡಿ, ಜೂನಿಯರ್ ಅಸಿಸ್ಟೆಂಟ್ ಎ ಅಂತ ತಗೊಳ್ತಾ ಇದ್ದಾರೆ, ಅಂದರೆ ಕೆಮಿಕಲ್ ಮಾಡಿರೋ 4 ಪೋಸ್ಟ್ ಇರುವಂಥದ್ದು. ನೀವು ನೋಡ್ತಾ ಇರಿ, ಎಷ್ಟು ರಿಸರ್ವೇಷನ್ ಇದೆ ಅಂತ ಹೇಳಿ ನೀವು ನೋಡ್ಕೊಬೇಕಾಗತ್ತೆ. ಮತ್ತು ಜೂನಿಯರ್ ಆರ್ಟಿಷಿಯನ್ ಎಲೆಕ್ಟ್ರಿಕಲ್ ತಗೊಳ್ತಾರೆ, ಮತ್ತು ಕೆಮಿಕಲ್ ಪ್ಲಾಂಟ್ ಆಪರೇಟರ್. ಸೊ 4, 11 ಪೊಸಿಷನ್, ಒಟ್ಟು 19 ಪೋಸ್ಟ್ಗೆ ಇಲ್ಲಿ ನೇಮಕಾತಿ ನಡೀತಾ ಇರೋದು. ರಿಸರ್ವೇಷನ್ ನೀವು ನೋಡ್ಕೋಬೋದು ಇಲ್ಲಿ. ನೋಡಿ, ಈ ಕ್ವಾಲಿಫಿಕೇಷನ್ಗೆ ಬಂತು ಅಂತಂದರೆ, ಸೈಂಟಿಫಿಕ್ ಅಸಿಸ್ಟೆಂಟ್ ಎ ಪೊಸಿಷನ್ಗೆ ಫಸ್ಟ್ ಕ್ಲಾಸ್ BSc ಡಿಗ್ರಿ ಯಾರು ಮಾಡಿದರೆ ವಿತ್ ಕೆಮಿಸ್ಟ್ರಿ, ಅವರು ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಕೊಬೋದು. ಓಕೆನಾ? PUCಯಲ್ಲಿ ಈ ಒಂದು PCM ಬ್ಯಾಕ್ಗ್ರೌಂಡ್, ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಬ್ಯಾಕ್ಗ್ರೌಂಡಲ್ಲಿ ಮಾಡಿರುವಂಥವರು ಅಪ್ಲೈ ಮಾಡುವಂಥದ್ದು. ಅಥವಾ 3 ವರ್ಷ ಡಿಪ್ಲೊಮಾ ಮಾಡಿ, ಫಸ್ಟ್ ಕ್ಲಾಸಲ್ಲಿ 3 ವರ್ಷ ಡಿಪ್ಲೊಮಾ ಯಾರು ಮಾಡಿದರೆ ಕೆಮಿಕಲಲ್ಲಿ 10th ಆದಮೇಲೆ ಖಂಡಿತವಾಗ್ಲೂ ಅವರು ಕೂಡ ಅಪ್ಲೈ ಮಾಡ್ಕೊಬೋದು. ಮತ್ತು ನೋಡಿ, 2 ವರ್ಷ ಡಿಪ್ಲೊಮಾ ಕೋರ್ಸ್ ಆಫ್ಟರ್ ಹೈಯರ್ ಸೆಕೆಂಡ್ರಿ, ಓಕೆನಾ, 12th ವಿತ್ ಫಸ್ಟ್ ಕ್ಲಾಸ್ ಗೌರ್ಮೆಂಟ್ ಅಪ್ರೂವ್ಡ್ ಪಾಲಿಟೆಕ್ನಿಕಿಂದ ಅವರು ಕೂಡ ಅಪ್ಲೈ ಮಾಡ್ಕೊಬೋದು. 12th ಸ್ಟ್ಯಾಂಡರ್ಡ್ ಆದಮೇಲೆ ಸೊ 2 ವರ್ಷ 2 ಡಿಪ್ಲೊಮಾ ಮಾಡಿದ್ದೀರಾ, ಸೊ ಅವರು ಕೂಡ ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಕೊಬೋದು. ಓಕೆನಾ? ಕೆಮಿಸ್ಟ್ರಿ ಬ್ಯಾಕ್ಗ್ರೌಂಡಲ್ಲಿ. ನೆಕ್ಸ್ಟ್ ನೋಡಿ, ಜೂನಿಯರ್ ಆರ್ಟಿಷನ್ಗೆ ಬಂತು ಅಂತಂದರೆ, ಎಲೆಕ್ಟ್ರಿಕಲ್ ಟ್ರೇಡಲ್ಲಿ ಶುಡ್ ಹ್ಯಾವ್ ಪಾಸ್ಟ್ ITI, 2 ವರ್ಷ ITI ಇರಬೇಕು ಎಲೆಕ್ಟ್ರಿಕಲಲ್ಲಿ, ವಿತ್ ಮಿನಿಮಮ್ 2 ಇಯರ್ಸ್ ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸ್ ಇನ್ ದ ಫೀಲ್ಡ್ ಆಫ್ ಆಪರೇಷನ್ಸ್ ಮೇಂಟೆನೆನ್ಸು, UPS, ಬ್ಯಾಟ್ರಿ, DG, ಈ ರೀತಿಯಾಗಿ ಮಾಡಿದಂಥ ಅನುಭವ ಇರಬೇಕು 2 ವರ್ಷ ಅಂತ ಹೇಳಿ ಇಲ್ಲಿ ಕೇಳ್ತಾ ಇರೋಂಥದ್ದು. ಸೊ ನೆಕ್ಸ್ಟ್ ನೋಡಿ, ಕೆಮಿಕಲ್ ಪ್ಲಾಂಟ್ ಆಪರೇಟರ್ಗೆ ಮಿನಿಮಮ್ 60% ಮಾರ್ಕ್ಸ್ ಇರಬೇಕು ಯಾವುದರಲ್ಲಿ, ಹೈಯರ್ ಸೆಕೆಂಡ್ರಿ ಅಂದರೆ PUCಯಲ್ಲಿ ಮಿನಿಮಮ್ 60% ಮಾರ್ಕ್ಸ್. ಸೊ 12th ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಅಲ್ಲಿ ಯಾರು ಮಾಡಿದಿರ PUC ಸೈನ್ಸ್ ವಿತ್ 60%, ಅವರು ಕೂಡ ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಕೊಬಹುದು. ಅಥವಾ 60% ಇನ್ SLC, SLCಯಲ್ಲಿ 60% ಮಾರ್ಕ್ಸ್ ಇರುವಂಥವ್ರು ಸೈನ್ಸ್ ಮ್ಯಾಥಮೆಟಿಕ್ಸ್ ಅಲ್ಲಿ ವಿತ್ ಟ್ರೇಡ್ ಸರ್ಟಿಫಿಕೇಟ್, ಸೊ ಈ ಕೆಮಿಕಲ್ ಪ್ಲಾಂಟ್ ಆಪರೇಟರ್ ಅಂತ ಹೇಳಿ 10th ಆದಮೇಲೆ ಸರ್ಟಿಫಿಕೇಟ್ ತಗೊಂಡಿರುವಂಥವ್ರು ಅವರು ಕೂಡ ಅಪ್ಲೈ ಮಾಡ್ಕೊಬಹುದು. 2 ವರ್ಷ ಮಿನಿಮಮ್ ಡ್ಯೂರೇಷನ್, 2 ವರ್ಷ ಮಾಡಬೇಕು ಈ ಒಂದು ಟ್ರೇಡ್ ಸರ್ಟಿಫಿಕೇಟಲ್ಲಿ. ಓಕೆನಾ? ನೆಕ್ಸ್ಟ್ ನೋಡಿ, ಶೋ ITI ಸರ್ಟಿಫಿಕೇಟ್ ಇರುವಂಥವ್ರು ಕೆಮಿಕಲ್ ಪ್ಲಾಂಟ್ ಆಪರೇಟರ್ಲಿ ಅವರು ಕೂಡ ಅಪ್ಲೈ ಮಾಡ್ಕೊಬೋದು ಅಂತ ಹೇಳಿ ಹೇಳ್ಬೋದಾಗಿದೆ. ಫ್ರೆಷರ್ಸ್ ವಿತ್ ಗುಡ್ ಅಕಾಡೆಮಿಕ್ ರೆಕಾರ್ಡ್, ರೆಲೆವೆಂಟ್ ನಾಲೆಜ್, ಕ್ಯಾನ್ ಆಲ್ಸೋ ಅಪ್ಲೈ ಫಾರ್ ದ ಕೆಮಿಕಲ್ SSA ಆ್ಯಂಡ್ JNA ಪೋಸ್ಟ್ ಅಂತ ಕೂಡ ಕೊಡ್ತಾ ಇದ್ದಾರೆ. ಹೌವರ್ ಪರ್ಸನ್ಸ್ ಹ್ಯಾವಿಂಗ್ ಎಕ್ಸ್ಪೀರಿಯನ್ಸ್ ಇನ್ ಇನ್ಸ್ಟ್ರೂಮೆಂಟೇಷನ್, ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಪ್ಲಾಂಟ್ಗಳಲ್ಲಿ, ಸೊ ಅವ್ರಿಗೆ ಅವಕಾಶ ಇರುತ್ತೆ ಅಂತ ಕೂಡ ಕೊಡ್ತಾ ಇದ್ದಾರೆ. ನೋಡಿ, ಲ್ಯಾಬೊರೇಟ್ರಿಲಿ ಕೆಲಸ ಮಾಡಿದವ್ರಿಗೆ ಅವಕಾಶ ಇರೋದಿಲ್ಲ. ಆ ಒಂದು ಪ್ಲಾಂಟಲ್ಲಿ, ಓಕೆನಾ, ಆ ಒಂದು ಪ್ಲಾಂಟ್ ಇರುತ್ತೆ ಕೆಮಿಕಲ್ ಪ್ಲಾಂಟು, ಅಲ್ಲಿ ಕೆಲಸ ಮಾಡಿದವ್ರಿಗೆ ಮಾತ್ರ ಇರುತ್ತದೆ. ಫ್ರೆಷರ್ಸ್ ಕೂಡ ಅಪ್ಲೈ ಮಾಡ್ಕೊಬೋದು. ಓಕೆನಾ? ಬಹಳ ಕ್ಲಿಯರ್ ಆಗಿದ್ದಾರೆ. ಸೊ ITI ಎಲೆಕ್ಟ್ರಿಕಲ್ ಮಾಡಿರುವಂಥವ್ರು ಫ್ರೆಷರ್ಸ್ ಕೂಡ ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಕೊಬೋದು ಅಂತ ಹೇಳಿ ಹೇಳ್ಬೋದಾಗಿದೆ. ಓಕೆನಾ? ಸೆಲೆಕ್ಷನ್ ಯಾವ ರೀತಿ ಆಗಿರುತ್ತೆ ಅನ್ನೋದು ಕೂಡ ಕೊಟ್ಟಿದೆ. ನೋಡಿ, ಎಂಟ್ರೆನ್ಸ್ ಸೆಲೆಕ್ಷನ್ ವಿಲ್ ಬಿ ಬೇಸ್ಡ್ ಆನ್ ದ ಮೆರಿಟ್, ಮೆರಿಟ್ ಮೇಲೆ ನಡೀತದೆ. ನೋಡಿ, ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಕ್ವಾಲಿಫೈ ಇನ್ ರಿಟರ್ನ್ ಟೆಸ್ಟ್ ಕೂಡ ಕೊಡ್ತಾರೆ, ಮತ್ತು ಟ್ರೇಡ್ ಟೆಸ್ಟ್ ಕೂಡ ಕೊಡ್ತಾರೆ. ಸೊ ವೆಯ್ಟೇಜು, ಸೊ 40% ರಿಟರ್ನ್ ಟೆಸ್ಟು, 60% ಟ್ರೇಡ್ ಟೆಸ್ಟಲ್ಲಿ ಇರುತ್ತೆ. ಶೆಲ್ ಬಿ ನೋ ಇಂಟರ್ವ್ಯೂ, ಸೊ ಯಾವುದೇ ರೀತಿಯಂಥ ಇಂಟರ್ವ್ಯೂ ಇರೋದಿಲ್ಲ. ರಿಟರ್ನ್ ಟೆಸ್ಟ್ ಮತ್ತು ಟ್ರೇಡ್ ಟೆಸ್ಟ್ ಮೇಲೆ ನಿಮಗೆ ನೇಮಕಾತಿ ನಡೆಯುವಂಥದ್ದು. ಫೈನಲ್ ಮೆರಿಟ್ ಲಿಸ್ಟನ್ನು ಪ್ರಿಪೇರ್ ಮಾಡ್ತಾರೆ. ಸೊ ಬೇಸ್ಡ್ ಆನ್ ದ ಸ್ಕೋರ್ ಆಫ್ ರಿಟರ್ನ್ ಟೆಸ್ಟ್ ಅಂಡ್ ದ ಟ್ರೇಡ್ ಟೆಸ್ಟ್. ಓಕೆನಾ? ಇದರಲ್ಲಿ ಎಷ್ಟು ಅಂಕಗಳನ್ನ ಪಡಿತೀರ ಅದ್ರ ಬೇಸಿಸ್ ಮೇಲೆ ಒಂದು ಮೆರಿಟ್ ಲಿಸ್ಟನ್ನು ಅವರು ಮಾಡುವಂಥದ್ದು ಬಹಳ ಮುಖ್ಯ. ನೋಡಿ, ರಿಟರ್ನ್ ಟೆಸ್ಟ್ ಬಗ್ಗೆ ಕೂಡ ಕೊಟ್ಟಿದ್ದಾರೆ. ಸೊ ಎಲ್ಲ ಕೂಡ ನಿಮ್ಮ ಎಲ್ಲ ವಸ್ತುಗಳನ್ನ ತರಬೇಕು ಅನ್ನೋದೆಲ್ಲ ಕೊಟ್ಟಿದ್ದಾರೆ, ಇದನ್ನೆಲ್ಲ ನೀವು ನೋಡ್ಕೊಳ್ಳಿ. ಓಕೆನಾ? ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮಲ್ಲಿ ಸೊ ಏನೇನು ಕೊಡಬೇಕು ಅನ್ನೋದು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನೀವು ನೋಡ್ಕೊಬೇಕಾಗತ್ತೆ. 10th ಸ್ಟ್ಯಾಂಡರ್ಡ್ ಸರ್ಟಿಫಿಕೇಟು, ಮತ್ತು ಗೌರ್ಮೆಂಟ್ ಪ್ರೂಫನ್ನು ಕೇಳಿದ್ದಾರೆ, ಕ್ವಾಲಿಫಿಕೇಷನ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸು, ಕ್ಯಾಸ್ಟ್ ಸರ್ಟಿಫಿಕೇಟ್ಸ್ನ ಕೇಳಿದ್ದಾರೆ, ಮತ್ತು NCVT ಟ್ರೇಡ್ ಸರ್ಟಿಫಿಕೇಟ್ಸ್ನ ಕೇಳುವಂಥದ್ದು. ಅಂದರೆ ಈ ITI ಎಲ್ಲ ಕೇಳಿದಲ್ಲ, ಆ ಸರ್ಟಿಫಿಕೇಟನ್ನು ಅವರು ಕೇಳಿರುವಂಥದ್ದು. ಓಕೆನಾ? ಎಲ್ಲ ಸರ್ಟಿಫಿಕೇಟ್ಸ್ನ ಕೊಡಬೇಕಾಗತ್ತೆ. ನೋಡಿ, ಟ್ರೇಡ್ ಟೆಸ್ಟ್ ಅಂದರೆ ಸ್ಕಿಲ್ ಟೆಸ್ಟು, ಶೆಡ್ಯೂಲ್ಡ್ ಆಫ್ ದ ಟ್ರೇಡ್ ಟೆಸ್ಟ್ ವಿಲ್ ಬಿ ಕಮ್ಯುನಿಕೇಟೆಡ್ ದ ವೆನ್ಯೂ ಆಫ್ ದ
ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ ಕೂಡ ಹೇಳ್ತಾರೆ. ಓಕೆನಾ, ಖಂಡಿತವಾಗ್ಲೂ ಶಾರ್ಟ್ ಲಿಸ್ಟ್ ಮಾಡಿ ಎಲ್ಲ ಕೂಡ ನಿಮಗೆ ತಿಳಿಸುವಂಥದ್ದು. ನೋಡಿ, ಯಾವ ರೀತಿಯಾಗಿ ಅಟೆಂಡ್ ಮಾಡುವಂಥದ್ದು, ಹೌ ಟು ಅಟೆಂಡ್, ಡೈರೆಕ್ಟಾಗಿ ವಾಕ್ ಇನ್ ಇಂಟರ್ವ್ಯೂ ಇರುತ್ತೆ, ಇದು ಭಾಳ ಮುಖ್ಯ, ನೋಡ್ಕೊಳ್ಳಿ ಇದು ಕ್ಲಿಯರ್ ಆಗಿ. ನೋಡಿ, ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಮೇ ಡೌನ್ಲೋಡ್ ದ ಅಪ್ಲಿಕೇಶನ್ ಫಾರ್ಮ್ ಫ್ರಮ್ ಅವರ್ ವೆಬ್ಸೈಟ್. ಓಕೆನಾ, ನೋಡಿ ತೋರಿಸ್ತೀನಿ, ಬನ್ನಿ ವೆಬ್ಸೈಟನ್ನು ಒಂದ್ಸರಿ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಸೊ ಅಫಿಷಿಯಲ್ ವೆಬ್ಸೈಟು ಈ ರೀತಿಯಾಗಿರುತ್ತೆ. ನೋಡಿ, ಅಫಿಷಿಯಲ್ ವೆಬ್ಸೈಟ್ ನೀವು ಓಪನ್ ಮಾಡಿದ ತಕ್ಷಣ ಈ ರೀತಿಯಾಗಿರುತ್ತೆ. ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಏನು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಬಂದು www.ecil.co.in, ಇದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ರೀತಿಯಾಗಿ ನಿಮ್ಗೆ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಕೆರಿಯರ್ಸ್ ಅಂತ ಇದೆ, ಕೆರಿಯರ್ಸ್ ಅಲ್ಲಿ ಕರೆಂಟ್ ಓಪನಿಂಗ್ಸ್ ಅಂತ, ಜಾಬ್ ಓಪನಿಂಗ್ಸ್ ಅಂತ ಇದೆ, ಇದನ್ನ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ನೋಡಿ, ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ಇಲ್ಲಿ ಅಡ್ವರ್ಟೈಸ್ಮೆಂಟ್ ಬರುತ್ತೆ, ವಾಕ್ ರೈಟ್ ಇಂಟ್ರೆಸ್ಟ್ ಅಂಡ್ ರೇಟ್ ಟೆಸ್ಟ್ ಫಾರ್ ದ ಸೆಲೆಕ್ಷನ್ ಆಫ್ ವೇರಿಯಸ್ ಕಾಂಟ್ರಾಕ್ಟ್ ಪೋಸ್ಟ್ ಅಂತ ಹೇಳಿ, ಇದು ಅಡ್ವರ್ಟೈಸ್ಮೆಂಟ್ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಅಪ್ಲಿಕೇಶನ್ ಫಾರ್ಮ್ ನೋಡಿ, ಈ ರೀತಿಯಾಗಿ ಸಿಗುತ್ತೆ ನಿಮಗೆ. ನೋಡಿ, ಈ ಒಂದು ಅಪ್ಲಿಕೇಶನ್ ಫಾರಮ್ ಅನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ. ನೋಡಿ, ಈ ಒಂದು ಅಪ್ಲಿಕೇಶನ್ ಫಾರಮ್ ಅನ್ನು ನೀವು ಫಿಲ್ ಮಾಡಬೇಕಾಗತ್ತೆ. ಈ ಒಂದು ಅಪ್ಲಿಕೇಶನ್ ಫಾರಮ್ ಅನ್ನು ಫಿಲ್ ಮಾಡಿ ನೀವು ತಗೊಂಡು ಹೋಗಬೇಕು. ಓಕೆನಾ, ವಾಕ್ ಇನ್ ಇಂಟರ್ವ್ಯೂ ಸಮಯದಲ್ಲಿ ಬಹಳ ಮುಖ್ಯ. ಓಕೆನಾ, ವೆಬ್ಸೈಟಲ್ಲಿಂದ ಅಪ್ಲಿಕೇಶನ್ ಫಾರಮ್ ಅನ್ನು ನೀವು ಡೌನ್ಲೋಡ್ ಮಾಡಿಕೊಂಡು, ಓಕೆನಾ, ಆ್ಯಂಡ್ ಶುಡ್ ರಿಪೋರ್ಟ್ ಯಾವಾಗ, ಸೊ 9:30 ಗಂಟೆಗೆ ಬೆಳಿಗ್ಗೆ. ರಿಜಿಸ್ಟ್ರೇಷನ್ ವಿಲ್ ಬಿ ಕ್ಲೋಸ್ಡ್ ಬೈ 10:30. ಸೊ ಕರೆಕ್ಟಾಗಿ ನೀವು 9:30 ಗಂಟೆಗೆ ಹೋಗಬೇಕಾಗತ್ತೆ ಅಟ್ ದ ವೆನ್ಯೂ. ಸೊ ವೆನ್ಯೂ ಯಾವುದು ಅಂತ ಕೂಡ ನಾನು ಹೇಳ್ತೀನಿ. ನೋಡಿ, ವಿತ್ ಡ್ಯೂಲಿ ಫಿಲ್ಡ್ ಅಪ್ಲಿಕೇಶನ್, ನಾನು ಇವಾಗ ತೋರಿಸಿದ್ನಲ್ಲ ಅಪ್ಲಿಕೇಶನ್, ಆ ಅಪ್ಲಿಕೇಶನ್ ಜೊತೆಗೆ ಎಲ್ಲ ಸರ್ಟಿಫಿಕೇಟ್ಸ್ಗಳು, ನಾನು ಇವಾಗ ಹೇಳಿದ್ನಲ್ಲ ಮೇಲೆ ಹೇಳಿದಂಥ ಎಲ್ಲ ಸರ್ಟಿಫಿಕೇಟ್ಸ್ಗಳನ್ನು ತೊಗೊಂಡು ಹೋಗಬೇಕಾಗತ್ತೆ. ಓಕೆನಾ, ಮೆನ್ಷನ್ ಡೆಬೋ, ನಾನು ನಿಮಗೆ ಹೇಳಿದ್ನಲ್ಲ ಎಲ್ಲ ಸರ್ಟಿಫಿಕೇಟ್ಸು ನೋಟ್ ಮಾಡ್ಕೊಂಡಿದ್ದೀರಲ್ಲ. ಸೊ 10th ಸ್ಟ್ಯಾಂಡರ್ಡ್ ಸರ್ಟಿಫಿಕೇಟು, ಎಲ್ಲ ಒಂದು ಸೆಟ್ಟು ಸೆಲ್ಫ್ ಅಟೆಸ್ಟ್ ಆಗಿರಬೇಕು, ಎಲ್ಲ ಒಂದು ಸೆಟ್ಟು ಜೆರಾಕ್ಸ್ ತೊಗೊಂಡು ಎಲ್ಲ ಸೆಲ್ಫ್ ಅಟೆಸ್ಟ್ ಆಗಿರಬೇಕು. 10th ಮಾರ್ಕ್ಸ್ ಕಾರ್ಡು, ಗೌರ್ಮೆಂಟ್ ಐ ಡಿ ಪ್ರೂಫು, ಜೆರಾಕ್ಸು ಒರಿಜಿನಲ್ಲು, ಎರಡು ಕೂಡ ತೊಗೊಂಡು ಹೋಗಬೇಕು. ಎಲ್ಲ ಸಪೋರ್ಟಿಂಗ್ ಡಾಕ್ಯುಮೆಂಟು, ಎಕ್ಸ್ಪೀರಿಯೆನ್ಸ್ ಇತ್ತು ಅಂದರೆ ಎಕ್ಸ್ಪೀರಿಯೆನ್ಸ್ ಸರ್ಟಿಫಿಕೇಟ್ಸು, ಸರ್ವಿಸ್ ಸರ್ಟಿಫಿಕೇಟ್ಸ್ ಎಲ್ಲ ತೊಗೊಂಡು ಹೋಗಬೇಕಾಗತ್ತೆ. ಕ್ಯಾಟಗರಿ ಸರ್ಟಿಫಿಕೇಟ್ಸು, NCVT ಸರ್ಟಿಫಿಕೇಟ್ಸು, ಇಫ್ ಕ್ಲೇಮಿಂಗ್ ಏಜ್ ರಿಲ್ಯಾಕ್ಸೇಷನ್ ಆಸ್ ಅ ಕ್ಯಾಂಡಿಡೇಟ್ ಫ್ರಮ್ JNK, ಜಮ್ಮು ಆ್ಯಂಡ್ ಕಾಶ್ಮೀರ, ಇದೆಲ್ಲ ಬರೋದಿಲ್ಲ. ಸೊ ಖಂಡಿತವಾಗ್ಲೂ ಅದು ನೋಡ್ಕೊಂಡು ನೀವು ಎಲ್ಲ ಡಾಕ್ಯುಮೆಂಟ್ಸನ್ನು ತೊಗೊಂಡು ಹೋಗಬೇಕಾಗತ್ತೆ, ಭಾಳ ಮುಖ್ಯ. ಆ್ಯಂಡ್ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ಸ್ನ ತೊಗೊಂಡೋಗಿ. ಎಂಟರ್ ಸೆಲೆಕ್ಷನ್ ಪ್ರೊಸೆಸ್ ಲೈಕ್ಲಿ ಟು ಟೇಕ್ 2 ಡೇಸ್ ಆಫ್ ಟೈಮ್, ಸೊ 2 ದಿನಗಳ ಕಾಲ ಟೈಮ್ ತೊಗೊಳುತ್ತೆ. ಅಕಾರ್ಡಿಂಗ್ಲಿ ಔಟ್ ಸ್ಟೇಷನ್ ಕ್ಯಾಂಡಿಡೇಟ್ಸ್ ಮೇ ರಿಕ್ವೈರ್ ಟು ಮೇಕ್ ದರ್ ಓನ್ ಅರೇಂಜ್ಮೆಂಟ್. ಸೊ ಹೊರಗಡೆಯಿಂದ ಬರುವಂಥವ್ರು ಅವ್ರ ಅರೇಂಜ್ಮೆಂಟ್ ಮಾಡ್ಕೊಬೇಕು, 2 ದಿನ ಟೈಮ್ ತೊಗೊಳುತ್ತಂತೆ. ಸೊ ನೋಡಿ, ಈ ರೀತಿಯಾಗಿ ನೋಡಿ 2 ದಿನ ಇದೆ. ಮೊದಲನೇ ದಿನ ನಿಮಗೆ ರಿಟರ್ನ್ ಟೆಸ್ಟ್ ಮಾಡ್ತಾರೆ, 12/3/2022 ನಿಮಗೆ ರಿಟರ್ನ್ ಟೆಸ್ಟ್ ನಡೆಸುವಂಥದ್ದು. ಆಮೇಲಿಂದ ಅದಕ್ಕೆ ಶಾರ್ಟ್ ಲಿಸ್ಟನ್ನು ಮಾಡ್ತಾರೆ. ಸೊ ಅವ್ರಿಗೆ ಟ್ರೇಡ್ ಟೆಸ್ಟ್ನ ಕೊಡುವಂಥದ್ದು, ರಿಟರ್ನ್ ಟೆಸ್ಟಲ್ಲಿ ಯಾರು ಪಾಸ್ ಆಗ್ತಾರೆ ಅವ್ರಿಗೆ ಟೆಸ್ಟ್ ಅಂತ ಕಂಡಕ್ಟ್ ಮಾಡ್ತಾರೆ. 13/3/2022 ಇರುತ್ತೆ. ನೋಡಿ, ಎಲ್ಲಿ ಅಂತಂದರೆ ಪ್ರಾಜೆಕ್ಟ್ ಆಫೀಸ್ ಕಮ್ ಟ್ರಾನ್ಸಿಟ್ ಅಕಾಮಡೇಷನ್, ಬಾಬಾ ಆಟೋಮಿಕ್ ರಿಸರ್ಚ್ ಸೆಂಟರ್, 8th Main Road, ಡಿಫೆನ್ಸ್ ಲೇಔಟ್, ಇನ್ ಫ್ರಂಟ್ ಆಫ್ ರಿಜೆನ್ಸಿ ಪಬ್ಲಿಕ್ ಸ್ಕೂಲ್, ವಿದ್ಯಾರಣ್ಯಪುರ, ಬೆಂಗಳೂರು. ಓಕೆನಾ, ಕಾಂಟ್ಯಾಕ್ಟ್ ನಂಬರನ್ನು ಕೂಡ ಕೊಟ್ಟಿದ್ದಾರೆ, ನೀವು ಫೋನ್ ಕೂಡ ಮಾಡ್ಕೊಬೋದು. ಸೊ ಇದು ಬೆಂಗಳೂರಲ್ಲಿ ನಡೆಯುವಂಥ ಒಂದು ಅವಕಾಶ. ಸೊ ನಮ್ಮ ಬೆಂಗಳೂರಲ್ಲಿರೋರಿಗೆ ಒಂದು ಒಳ್ಳೆ ಅವಕಾಶ ಅಪ್ಲೈ ಮಾಡೋದಕ್ಕೆ ಅಂತಲೇ ಹೇಳಿ ಹೇಳ್ಬೋದು. ಓಕೆನಾ, ಟ್ರಾವೆಲಿಂಗ್ ಎಲ್ಲ ಯಾವುದೂ ಅಲೋಯೆನ್ಸಸ್ ಕೊಡೋದಿಲ್ಲ ಅಂತ ಕೂಡ ಹೇಳ್ಬಿಟ್ಟಿದ್ದಾರೆ. ನೋಡಿ, ರಿಸರ್ವೇಷನ್ ರಿಲ್ಯಾಕ್ಸೇಷನ್ಸ್ ಕೂಡ ಇರುತ್ತೆ SC/ST OBC ಅವರಿಗೆ. ನೋಡಿ, ಫಸ್ಟ್ ಕ್ಲಾಸ್ ಈಸ್ ರಿಲ್ಯಾಕ್ಸ್ ಟು ಸೆಕೆಂಡ್ ಕ್ಲಾಸ್ ವಿತ್ 50% ಮಾರ್ಕ್ಸ್ ಇನ್ ಫಾರ್ ದ SC/ST ಕ್ಯಾಂಡಿಡೇಟ್ಸ್, ಬಹಳ ಮುಖ್ಯ. ಸೊ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿರಬೇಕು ಅಂತ ಅಲ್ಲಿ ಮೇಲ್ಗಡೆ ಹೇಳಿದ್ನಲ್ಲ ಮಾರ್ಕ್ಸ್ನಲ್ಲಿ. ಸೊ ಸೆಕೆಂಡ್ ಕ್ಲಾಸಲ್ಲಿ ಪಾಸ್ ಆಗಿರೋ ಸಾಕು, 50% ಇದ್ರೆ ಸಾಕು SC/ST ಕ್ಯಾಂಡಿಡೇಟ್ಸ್ಗೆ ಅನ್ನೋದು ಕೂಡ ಇಲ್ಲಿ ಕೊಟ್ಬಿಟ್ಟಿದ್ದಾರೆ. ಮತ್ತು ನಾನು ಮೇಲ್ಗಡೆ ಅಪ್ಪರ್ ಏಜ್ ಲಿಮಿಟ್ 35 ಅಂತ ಹೇಳಿದೆ, ರಿಲ್ಯಾಕ್ಸೇಷನ್ ಕೂಡ ಇದೆ. ನೋಡಿ, SC/ST ಗೆ 5 ವರ್ಷ ಇದೆ, 3 ವರ್ಷ OBC ಗಿದೆ, 10 ವರ್ಷ ಫಿಸಿಕಲಿ ಚಾಲೆಂಜ್ ಅವ್ರಿಗಿದೆ ಅನ್ನೋದು ಬಹಳ ಇಲ್ಲಿ ಮುಖ್ಯ ಆಗುತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ. ನೋಡಿ, ಇದೇ ರೀತಿಯಾಗಿ ನೋಡಿ ಜನರಲ್ ಕಂಡೀಷನ್ಸ್ ಎಲ್ಲ ಕೊಟ್ಟಿದ್ದಾರೆ, ಕ್ಲೀನಾಗಿ ನೀವು ನೋಡ್ಕೊಬೇಕಾಗತ್ತೆ. ಓಕೆನಾ, ಜನರಲ್ ಕಂಡೀಷನ್ಸ್ ಎಲ್ಲ ನೀವು ನೋಡ್ಕೊಳ್ಳಿ. ಸೊ ನೋಡಿಕೊಂಡು ಸೊ ನೀವು ಖಂಡಿತವಾಗ್ಲೂ ಈ ಒಂದು ವಾಕ್ ಇನ್ ಇಂಟರ್ವ್ಯೂಗೆ ಹೋಗ್ಬೋದು. ಸೊ ಖಂಡಿತವಾಗ್ಲೂ ವಾಕ್ ಇನ್ ಇಂಟರ್ವ್ಯೂಗೆ ಹೋಗ್ಬೋದು. ನಾನು ಹೇಳ್ದಂಗೆ ಎಲ್ಲ ನಿಮಗೆ ಇನ್ಫಾರ್ಮೇಷನ್ ಎಲ್ಲ ವೆಬ್ಸೈಟಲ್ಲಿ ಸಿಗುತ್ತೆ, www.ecil.co.in. ನಾನು ಕೂಡ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಸೊ ಅಲ್ಲಿ ಕೆರಿಯರ್ಸಲ್ಲಿ ಕರೆಂಟ್ ಓಪನಿಂಗ್ಸಲ್ಲಿ ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ. ಸೊ ಏನೇ ಇನ್ಫಾರ್ಮೇಷನ್ ಇದ್ದರೆ ಒಂದು ವೆಬ್ಸೈಟ್ಗೆ ರೆಗ್ಯುಲರ್ ಆಗಿ ವಿಸಿಟ್ ಮಾಡಿ ಅಂತ ಹೇಳಿ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಸ್ನೇಹಿತರೆ, ಸೊ ಎಲ್ಲ ಮಾಹಿತಿ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಈ ಒಂದು ಹುದ್ದೆಗಳಿಗೆ ಪ್ರಯತ್ನ ಪಡ್ಬೋದು ಅಂತ ಹೇಳ್ತಾ ಒಂದು ವೀಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್, ಬೈ.